ಮದುವೆ ಆಗಕ್ಕೆ ಮೊದಲೇ ನಾನು ಸಂಧ್ಯಾ ಡಾಕ್ಟರ್ ಹತ್ರ ಹೋಗಿದ್ದೆ, ಹೊಟ್ಟೆ ನೋವು ಬಂತು ಅಂತ. ಆಗ ಸ್ಕ್ಯಾನಿಂಗ್ ಮಾಡಿಸ್ದಾಗಲೇ ಗೊತ್ತಾಗಿತ್ತು ನನ್ನ ಗರ್ಭಕೋಶದಲ್ಲಿ ದೋಷ ಇದೆ, ನನಗೆ ಮಕ್ಕಳಾಗಲ್ಲ ಅಂತ. ಆ ರಿಪೋರ್ಟ್ ನನ್ನ ಕೈಗೆ ಸಿಗಕ್ಕೆ ಮೊದಲೇ ನೀವು ಸಂಧ್ಯಾ ಡಾಕ್ಟರ್ ಹತ್ರ ಮಾತಾಡಿದ್ದೀರಾ. ನಾನೇ ಆ ರಿಪೋರ್ಟ್ಸ್ನ ಅವಳಿಗೆ ಕೊಡ್ತೀನಿ, ಆ ಹುಡುಗಿ ನನಗೆ ಪರಿಚಯ ಇದೆ ಅಂತ ನೀವು ಸುಳ್ಳು ಹೇಳಿದ್ದೀರಾ. ನನಗೂ ಹೇಳಿಲ್ಲ, ಈ ಮನೆಯವ್ರಿಗೂ ಹೇಳಿಲ್ಲ, ಸಂಧ್ಯಾ ಡಾಕ್ಟರ್ಗೂ ಹೇಳಿಲ್ಲ. ಎಲ್ಲರಿಗೂ ಸುಳ್ಳು ಹೇಳಿ ಮದುವೆ ಮಾಡಿಸಿದ್ದೀರಾ ಅಲ್ವಾ? ಮದುವೆ ಆಗಿ ಒಂದು ವರ್ಷ ಆದರೂ ನೀವು ಈ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ರಿ. ನಮ್ಮ ಅಮ್ಮ ಮಾವ ನನಗಿನ್ನೂ ಮಗು ಆಗಿಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು. ನನ್ನ ತಾಯಿ ಹರಕೆ ಹೊತ್ಕೊಳ್ತಾ ಇರೋ ದೇವ್ರೇ ಇಲ್ಲ, ಮಾವ ಕನ್ಸು ಕಾಣದೇ ಇರೋ ದಿನಾನೇ ಇಲ್ಲ. ನಿಮ್ಮ ಐದನಿಗೆ ಮಕ್ಕಳು ಅಂದರೆ ಪ್ರಾಣ, ಮಕ್ಕಳು ಜೊತೆ ಮಕ್ಕಳು ಥರನೇ ಆಟ ಆಡ್ತಾರೆ, ಮಗು ಅಂತ ಮನ್ಸವ್ರದು. ಸನ್ನಿಧಿ ಅಂತ ಹುಡುಗಿನ ನೋಡಿ ಚಂದ್ರಿಕಾ ಅದಕ್ಕೆ ನನಗೆ ಮದುವೆ ಮಾಡಿಸಿದ್ರಲ್ಲ ಅಂತ ನಿಮ್ಮನ್ನ ಹಾಡಿ ಹೋಗಲಿ ಪೂಜೆ ಮಾಡ್ತಾರಕ್ಕ ಅವರು. ಅಂಥವ್ರಿಗೆ ಮಕ್ಕಳಾಗ್ತಿರೋ ಹುಡುಗಿನ ತಂದು ಕಟ್ಟಿದ್ರಲ್ಲ, ಅದು ಗೊತ್ತಿದ್ದು ಗೊತ್ತಿದ್ದು ಯಾಕೆ ಕೈ ಥರ ಅನ್ಯಾಯ ಮಾಡಿದ್ರಿ? ಎಲ್ಲರಿಗೂ ಯಾಕೆ ದ್ರೋಹ ಮಾಡ್ತಿದ್ದೀರಾ ನೀವು? ನಿಮಗೆ ಮನ್ಸಾದ್ರೂ ಹೇಗೆ ಬಂತು ಅಕ್ಕ? ಅದು ಹಾಗಲ್ಲ ಸನ್ನಿಧಿ. ಪ್ಲೀಸ್ ಅಕ್ಕ, ನೀವು ನನಗೆ ಸಮಾಧಾನ ಮಾಡೋದು ಬೇಕಿಲ್ಲ, ನನ್ನ ಪ್ರಶ್ನೆಗೆ ನೀವು ವೇಗವಾಗಿ ಉತ್ತರ ಕೊಡಿ, ಸತ್ಯ ಹೇಳಿ. ನನಗೆ ಮಗು ಆಗಲ್ಲ ಅಂತ ಗೊತ್ತಿದ್ಮೇಲೂ ನನ್ನನ್ನು ಈ ಮನೆ ಸೊಸೆಯಾಗಿ ಯಾಕೆ ಮಾಡ್ಕೊಳ್ರಿ? ಸುಳ್ಳು ಹೇಳೋ ಅಗತ್ಯ ಏನಿತ್ತು ಅಕ್ಕ? ಇದೇ ಥರ ಇನ್ನೆಷ್ಟು ಸತ್ಯನ ಮುಚ್ಚಿಟ್ಟಿದ್ದೀರಾ ಈ ಮನೆಯವರಿಂದ? ಮಾತಾಡಿ ಅಕ್ಕ, ನನಗೆ ಉತ್ತರ ಬೇಕು. ನೀವು ಸಂಧ್ಯಾ ಡಾಕ್ಟರ್ಗೆ ಫೋನ್ ಮಾಡಿದಾಗ ನಾನು ಅಲ್ಲೇ ಇದ್ದೆ, ನೀವು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ನನಗೆ ನಂಬಕ್ಕೆ ಆಗಲಿಲ್ಲ ಅಕ್ಕ ನೀವಿಂಥವ್ರು ಅಂತ. ಆ ಈಡಿಯಟಿಗೆ ಮೋಸ ಮಾಡ್ತಾಳೆ ಅಂದ್ಕೊಂಡಿರಲಿಲ್ಲ. ರಾಸ್ಕಲ್.